ಸಂಸ್ಕೃತದಲ್ಲಿ ಶುಚೀಂದ್ರ ಅದೇ ಸಮಯದಲ್ಲಿ ಡಿಕ್ಷನರಿಯಲ್ಲಿ ಶಬ್ದ ಬಳಕೆ ಇಲ್ಲ. ಶುಚೀಂದ್ರ ಪಶು ಮತ್ತೊಂದು ಕಿರಣ ಮತ್ತೊಂದು ನೀರು ಮೂರು ಅವತಾರ ಶಬ್ದಕ್ಕೆ ಆತ್ಮಾಗ ಸೂರ್ಯನೊಳಗೆ ವ್ಯಾಪ್ತಿ ಅಲ್ಲ ಶಿತಿನಿಷ್ಠ ಶಿತೀಂದ್ರ ಕಿರಣಗಳು ಕಿರಣಗಳಲ್ಲಿ ಪ್ರವಿಷ್ಠನಾದ ಸೂರ್ಯನ ಕಿರಣಗಳಲ್ಲಿ ತುಂಬಿ ಅದರಲ್ಲಿ ಸ್ವಲಾಡ ಎನರ್ಜಿಯಾಗಿ ಜೀವಜಾತಕ್ಕೆ ಬದುಕುಗಳನ್ನು ಕೊಟ್ಟ ಪ್ರತಿಯೊಬ್ಬರು ಬದುಕುತ್ತಾ ಇರುವುದು ಆ ಸ್ವಲಾಡ ಎನರ್ಜಿಯಿಂದ. ಅದೇ ರೀತಿ ಬಂತು ಶಿಪೇಶು ಇಷ್ಟ ಶಿಪಿನ ಕಿರಣಗಳು ಸೂರ್ಯ ಕಿರಣಗಳಲ್ಲಿ ಪ್ರವೇಶ ಮಾಡಿ ಆ ಕಿರಣದಲ್ಲಿ ಶಕ್ತಿ ನೀಡಿ ಅದು ಜೀವನ ಶಕ್ತಿಯಾಗಿ ನಮ್ಮನ್ನು ಬದುಕಿಸಿತ್ತು. ಹೀಗೆ ಪ್ರಾಣಶಕ್ತಿಯಾಗಿ ಸೂರ್ಯನಲ್ಲಿ ತುಂಬಿದ ಅವು ಬೃಹತ್ ರೂಪರಾಗಿ ವಯಸ್ಸಿನ ಮಟ್ಟದಲ್ಲಿ ಅಷ್ಟೇ ಇಲ್ಲ ಇಡೀ ವಿಶ್ವದಲ್ಲಿ ಕಿರಣಗಳ ಬರಬಹುದು ಬಲವಾಗಿ ತುಂಬಿದ ಬದುಕು ಕೊಟ್ಟ ಹೀಗೆ ಶಿಪಿನಿಷ್ಠ ಅಂದರೆ ಕಿರಣಗಳಲ್ಲಿ ಮುಂದಿರ್ತಕ್ಕ ಸೂರ್ಯ ಕಿರಣಗಳ ಮನಕರ ಬದುಕು ನೀರಿನ ಶಕ್ತಿ ಅಂತಕ್ಕಂತಹ ಉಪಾಸನೆಯನ್ನ ಈ ನಾಮ ಹೇಳ್ತಾ ಇದೆ. ಇನ್ನೂ ಶಿಪಿನಿಷ್ಠ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ, ಬೇರೆ ಬೇರೆ ಅರ್ಥಗಳಿವೆ, ಅನೇಕ ಆಯಾಮಗಳಿವೆ. ನಾಳೆ ಒಂದು ದಿವಸ ಉಳಿದಿದೆ ನಮಗೆ ಈಗ ವಿಷ್ಣು ಸಹಸ್ರನಾಮದ ಚಿಂತನೆ. ಆ ಒಂದು ದಿವಸದಲ್ಲಿ ಭಗವಂತನ ನಾಮದ ಅರ್ಥದ ಬಿಂದರವನ್ನು ಎಷ್ಟು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಅಷ್ಟು. ಯಾಕೆಂದ್ರೆ ಭಗವಂತನ ನಾಮಗಳನ್ನು ಪೂರ್ವ ತಿಳಿಯುವುದು ಯಾವುದೆಂಬುದನ್ನು ಸಾಧ್ಯ ಇಲ್ಲ. ಎಷ್ಟು ತಿಳಿಯುತ್ತೋ ಅಷ್ಟು, ಎಷ್ಟು ತಿಳಿಯುವುದನ್ನು ಅವಕಾಶ ಮಾಡಿಕೊಟ್ಟ ಅಷ್ಟು. ಆದರೂ ಹೊಸದಾಗುತ್ತೆ ಒಳ ಉಳಿಯಬೇಕು, ಒಳ ಹೋಗ್ಬೇಕು, ಒಳ ಉಳಿಯಬೇಕು, ಆಸಕ್ತಿ ಉಳಿಯಬೇಕು ಅಂತ ಆಮೇಲೆ ಅದು ನಮ್ಮ ಅನುಷ್ಠಾನದಲ್ಲಿ ನಮ್ಮ ಧ್ಯಾನದಲ್ಲಿ ಆ ನಾಮದ ಅರ್ಥ ಅನುಸಂಧಾನ ಬರಬೇಕು. ಹಾಗೆ ಭಗವಂತ ಮಾದರಿ ಅಂತ ಹರಿಸಿದ ಮತ್ತೆ ಮುಂದಿನ ನಾಮದ ಚಿಂತನೆ ಮತ್ತು ಈಗ ನಾವು ಇವತ್ತು ಪ್ರಾರಂಭ ಮಾಡಿದೆ ಶಿವಕೃಷ್ಣ ನಾಮದ ಇತರ ಅರ್ಥಗಳ ಚಿಂತನೆಯನ್ನ ನಾಳೆ ಈ ಬಾರಿಯ ಕೊನೆಯ ಈ ಕಂಟಿನ ಕೊನೆಯಲ್ಲಿ ಸಮಾಪ್ತಿಯ ದಿವಸ ನಾಳೆ ಸೇರಿದಾಗ ನೋಡೋಣ ಅಂತ ನೆನಪಿಸಿಕೊಂಡು ಇವತ್ತಿನ ಸಹಸ್ರನಾಮ ಚಿತ್ರವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸಂಜೆ 6 ಗಂಟೆಗೆ ಸೇರಿದಾಗ ಅಲ್ಲಿ ಗಂಟೆಗೆಲ್ಲ ಅಭಿನಂದನೆಗಳು ಮತ್ತು ನಾರಾಯಣ ನಮಸ್ಕೃತಿ ನರಂಜೀವನೋತ್ತಮ ದೇವಿ ಸರಸ್ವತಿ ವ್ಯಾಸಂ ತಥೋ ಜಯ ಮುದೀರೇತ್. ನನ್ನ ಅಧ್ಯಾತ್ಮ ಬಂಧುಗಳು, ನಾವು ನಿನ್ನೆ ಶಿಪಿನಿಷ್ಠ ನಾಮವನ್ನ ಸ್ಪರ್ಶ ಮಾಡಿದ್ದೆವು. ಶಿಪಿನಿಷ್ಠ ಅನ್ನುವ ಶಬ್ದ ಲೋಕದಲ್ಲಿ ಬಳಕೆ ಇಲ್ಲದ ಒಂದು ವಿಶಿಷ್ಟವಾದ ಶಬ್ದ. ಶಿಪಿ ಅನ್ನುವ ಶಬ್ದವೇ ಪ್ರವಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ಬಳಕೆಯಲ್ಲಿಲ್ಲ, ಅದು ವೈದಿಕ ಶಬ್ದ. ದೇವನದಲ್ಲಿ ಅದಕ್ಕೆ ಒಂದು ಅರ್ಥ ಹೇಳ್ತಾರೆ, ಯಜ್ಞೋಯಿ ವಿಷ್ಣು ಪಶವ ಶಿಪಿಹಿ ಅಂತ. ಶಿಪಿ ಅಂದ್ರೆ ಪಶುಗಳು, ಪ್ರಾಣಿಗಳನ್ನು ಶಿಪಿ ಎಂದು ಕರೀತಾರೆ. ಶಿಪಿ ವಿಷ್ಣ ಅಂದ್ರೆ ಪ್ರಾಣಿಗಳಲ್ಲಿ ಸನ್ನಿಹಿತನಾದ ಏನು ವಿಶೇಷ, ಎಲ್ಲರಲ್ಲಿಯೂ ಸನ್ನಿಹಿತನಾಗಿದ್ದಾನೆ ಅಂತ ನಾವು ಮೊದಲು ಹೇಳಿದ್ದೇವೆ, ಅದನ್ನ ಅಂತ ನಾವು ನೋಡಿದ್ದೇವೆ. ಎಲ್ಲರಲ್ಲೂ ಸನ್ನಿಹಿತನಾದ ಭಗವಂತನನ್ನ ಪ್ರಾಣಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಒಂದು ವಿಶೇಷವಾಗಿ ಯಾಕೆ ಹೇಳ್ತಾರೆ. ಶಿಪಿ ವಿಷ್ಣ ಅಂದ್ರೆ ಪ್ರಾಣಿಗಳಲ್ಲಿ ಪ್ರವಿಷ್ಟನಾದ, ಇದೊಂದು ವಿಶೇಷವಾದ ಯಾಜ್ಞಿಕ ಉಪಾಸನೆ. ಅದನ್ನೇ ಮಂತ್ರದಲ್ಲಿ ಹೇಳಿದ ಯಜ್ಞೋಯಿ ವಿಷ್ಣು ಪಶವ ಶಿಪಿ ತೇಷು ಯಜ್ಞ ತೇಷು ಪ್ರತಿಷ್ಠಿತ ಪ್ರತಿಷ್ಠತಿ. ಪ್ರಾಣಿಗಳಲ್ಲಿ ಸನ್ನಿಹಿತನಾದ ಭಗವಂತ ಅಂತ ಪ್ರಾಣಿಗಳಲ್ಲಿ ಒಂದು ವಿಶಿಷ್ಟವಾಗಿ 5 ಪ್ರಾಣಿಗಳಂತ ವೇದಗಳಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡುತ್ತಾರೆ. ಆ 5 ಪ್ರಾಣಿಗಳಲ್ಲಿ ಪಂಚರೂಪದಿಂದ ಭಗವಂತ ಸನ್ನಿಹಿತರಾಗಿದ್ದಾರೆ ಅನ್ನೋ ಒಂದು ವಿಶೇಷವಾದ ಉಪಾಸನೆ. ಅದು ಸಾಮದಲ್ಲಿ ಕೂಡ ಸಾಮವೇದದ ಗಾನ ಮಾಡುವಾಗ ಸಾಮದಲ್ಲಿ ಕೂಡ 5 ಮಜಲಿನಲ್ಲಿ ಗಾನ ಮಾಡುತ್ತಾರೆ. ಆ ಗಾನದ 5 ಪ್ರಭೇದಗಳಲ್ಲಿ ಯಜ್ಞದ 5 ಪಶುಗಳಲ್ಲಿ ಸನ್ನಿಹಿತನಾಗಿರತಕ್ಕ ಭಗವಂತನ ಪಂಚರೂಪದ ಉಪಾಸನೆ. ಅದು ಯಾವುದು 5 ಪಶುಗಳು ಅಂತಂದ್ರೆ ಪುರುಷ ಸೂತ್ರದಲ್ಲಿ ಬಂದಿರತಕ್ಕಂತಹ 5 ಪಶುಗಳು. ಪ್ರಪಂಚದಲ್ಲಿ ಪ್ರಾಣಿಗಳನ್ನ ಜೀವಜಾತ
तस्मात् अश्वाः अजायन्त एकैकं भयानक गायोः निर्गिरे तस्मात् तस्मात् जाताः अजावयः अतः यत् पुरुषं वदतु ऐदु प्राणिगळल्लि वयं प्राणि मनुष्य नाल्कु प्राणिगळु अश्व ಮತ್ತು ಗೋವುಗಳು ಕುರಿ ಆರು ಮನುಷ್ಯ ಈ ಐದು ಪ್ರಾಣಿಗಳನ್ನು ವಿಶೇಷವಾಗಿ ಪಂಚರೂಪಿಯಾದ ಭಗವಂತನ ಅಧಿಷ್ಠಾನ ಅಂತ ಯಜ್ಞದಲ್ಲಿ ಉಪಾಸನೆ ಮಾಡ್ತಾರೆ. ಇದರ ಒಂದು ವಿಶೇಷ ಇದೆ ಐದು ಪ್ರಾಣಿಗಳಲ್ಲಿ. ಅದೇನು ವಿಶೇಷ ಅಂತಂದ್ರೆ ಆ ಪ್ರಾಣಿಗಳನ್ನು ನಾವು ಅಬ್ಸರ್ವ್ ಮಾಡಬೇಕು ಅಂತ ಪ್ರಾಚೀನ ಒಂದು ಆಶೆಯಿಂದ ಪ್ರಾಣಿಗಳನ್ನು ನಾವು ಅಬ್ಸರ್ವ್ ಮಾಡಬೇಕು. ಅದನ್ನು ಅಬ್ಸರ್ವ್ ಮಾಡಿದ್ರೆ ಭಗವಂತನ ಸೃಷ್ಟಿಯಲ್ಲಿ ಇರತಕ್ಕಂತಹ ಇವಲ್ಯೂಷನ್ ಗೊತ್ತಾಗುತ್ತೆ. ಇವಾಗ ಪ್ರಾಣಿಗಳಲ್ಲಿ ಎರಡು ಬಗೆ ಅಲ್ಲಿರತಕ್ಕಂತಹ ಪ್ರಾಣಿಗಳು ಉಭಯಾದ ಅಂತ ಹೇಳಿದೆ. ಎರಡು ಕಡೆ ಎರಡು ದಡೆಯಲ್ಲಿ ಅಲ್ಲಿರತಕ್ಕಂತಹ ಪ್ರಾಣಿ ಅಂತ ಅಧ್ಯಯನವಿದೆ. ಕೆಲವು ಪ್ರಾಣಿಗಳಿಗೆ ಎರಡು ದಡೆಯಲ್ಲಿ ಅಲ್ಲಿಲ್ಲ ಅಲ್ಲ ಅಂತಹ ಪ್ರಾಣಿಗಳಿವೆ. ಹಾಗೆ ಅವರು ಬಾಯಲ್ಲಿ ನೋಡಿದ ಹಾಗೆ ಕಾಲಲ್ಲಿ ನೋಡಿದ ಒಂದು ವೈಶಿಷ್ಟ್ಯ ಇದೆ. ಯಾವುದಕ್ಕೆ ಎರಡು ಕಡೆಯೂ ದಬಡೆಯಲ್ಲಿ ಅಲ್ಲಿದೆಯೋ ಎರಡು ದಬಡೆಗಳಲ್ಲಿ ಅಲ್ಲಿದೆಯೋ ಆ ಪ್ರಾಣಿಗಳಿಗೆ ಉದ್ಯೋಗ ಗೊರಸು. ಯಾವುದಕ್ಕೆ ಎರಡು ದಬಡೆಯಲ್ಲಿ ಅಲ್ಲಿಲ್ಲವೋ ಆ ಪ್ರಾಣಿಗಳಿಗೆ ಎರಡು ಗೊರಸು. ಕಾಲದಲ್ಲಿ ಒಂದು ವ್ಯತ್ಯಾಸ, ಹಲ್ಲಿನಲ್ಲಿ ಒಂದು ವ್ಯತ್ಯಾಸ, ಗೊರಸು ಮತ್ತು ಈ ವ್ಯತ್ಯಾಸಗಳನ್ನು ಗುರುತಿಸಿ ಮೊದಲು ಒಂದು ಗೊರಸಿನ ಪ್ರಾಣಿ ಅದಕ್ಕೆ ಮುಖ್ಯವಾಗಿ ಅದರಲ್ಲಿ ಅಶ್ವ ಪದವನ್ನು ಒಂದು ಗೊರಸಿನ ಪ್ರಾಣಿಗಳಲ್ಲಿ ಅಶ್ವವೊಂದನ್ನು ತಗೊಂಡು ಒಂದು ಗೊರಸಿದ್ದದ್ದು ಎರಡು ಗೊರಸಾಯಿತು, ಎರಡು ಗೊರಸಿದ್ದದ್ದು ಐದು ಉಗುರಾಯಿತು ಪಂಚರಥ. ಅದರ ನಂತರದ ಬೆಳವಣಿಗೆಯಲ್ಲಿ ಉರಿ ಬೆಕ್ಕು ಇವೆಲ್ಲ ಪಂಚರಥಗಳಾದವು. ಆದರೆ ಐದು ಬೆಳೆ ಆಗಿ ಉದ್ದ ಬೆಳೆಯಿತು, ಬೆಳೆಯಿಲ್ಲ ಬೆಳೆ ಐದು ಉಗುರಾಯಿತು. ಒಂದೇ ಗೊರಸು ಗೊರಸು ಒಂದೇ ಉಗುರೆ ಉಗುರೆ ದೊಡ್ಡ ಗಾತ್ರದಲ್ಲಿದ್ದಾರೆ. ಅದು ಒಂದು ಗೊರಸಿದ್ದದ್ದು ಎರಡಾಯಿತು, ಎರಡಿದ್ದದ್ದು ಐದು ಗೊರಸಾಯಿತು, ಐದು ಗೊರಸಿದ್ದದ್ದು ಐದು ಉಗುರಾಯಿತು, ಐದು ಬೆರಡಾಯಿತು. ಹೀಗೆ ಇದೊಂದು ರೀತಿ ಭಗವಂತನ ಸೃಷ್ಟಿಯ ಇವಲ್ಯೂಷನ್. ಅದರಲ್ಲಿ ಮೊದಲು ಕೂದಲೆ ಬರುವಂತ ಒಂದು ಗೊರಸಿನ ಪ್ರಾಣಿ, ಆಮೇಲೆ ಎರಡು ಗೊರಸಿನ ಪ್ರಾಣಿ ಗೋವು, ಆಮೇಲೆ ಅಜಯ ಮತ್ತು ಅಲ್ಲಿ ಆಡು ಮತ್ತು ಕುದುರೆ ಕುರಿ. ಈ ನಾಲ್ಕು ಪ್ರಾಣಿಗಳು ಯಜ್ಞದಲ್ಲಿ ವಿಶೇಷವಾಗಿ ಉಪಯೋಗವಾಗುವಂತಹ ಪ್ರಾಣಿ. ಉಪಯೋಗ ಯಾವ ರೀತಿಯಲ್ಲಿ ಅಂದ್ರೆ ಮೊದಲು ಕುದುರೆ ಮನುಷ್ಯನ ಬದುಕಿಗೆ ಒಂದು ಯಜ್ಞ. ಯಜ್ಞಾನ ಬದುಕಿನಲ್ಲಿ ಯಾವತ್ತೂ ಒಮ್ಮೆ ಪುರುಷೋತ್ತಾಗ ಪುರೋಹಿತರನ್ನ ಕರೆಸಿ ಮಾಡುವಂತಹ ಕ್ರಿಯೆ ಅಲ್ಲ, ನಮ್ಮ ಬದುಕಿಗೆ ಒಂದು ಯಜ್ಞ. ಆ ಬದುಕಿನ ಯಜ್ಞದಲ್ಲಿ ನಮಗೆ ನೆರವಾಗತಕ್ಕಂತಹ ಪ್ರಾಣಿಗಳು ಇವು. ಮೊದಲು ಕುದುರೆ, ಕುದುರೆ ಮತ್ತು ಗೋವು, ಇದು ಎರಡು ಮನುಷ್ಯನ ಸಂಚಾರಕ್ಕೆ ಉಪಯೋಗ ಬೀಳುವಂಥದ್ದು. ನಮ್ಮ ವಾಹನವಾಗಿ ಹಿಂದಿನವರಿಗೆ ಎರಡೇ ವಾಹನ ಇತ್ತು, ಶ್ರೀಮಂತರ ಕುದುರೆಯಲ್ಲಿ ಹೋಗ್ತಿದ್ರು, ಬಡವರು ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ರು. ಕುದುರೆ ಗಾಡಿ ಸ್ವಲ್ಪ ಶ್ರೀಮಂತರಿಗೆ ಎಲ್ಲೋ ಅಂದ್ರೆ ಕುದುರೆ ಮೇಲೆ ಕೂತ್ಕೋಬಹುದು, ಕುದುರೆ ಗಾಡಿಯಲ್ಲಿ ಕುದುರೆ ಮೇಲೆ ಇಲ್ಲ ಎತ್ತಿನ ಗಾಡಿ. ಅದರಿಂದ ಮನುಷ್ಯನಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣದ ಸಾಧನವಾಗಿ ಬಹಳ ಮುಖ್ಯವಾದ ಎರಡು ಪ್ರಾಣಿಗಳು ಅಶ್ವ ಮತ್ತು ಗೋವು. ಬರೀ ಪ್ರಯಾಣದ ಸಾಧನವಾಗಿ ಅಷ್ಟೇ ಅಲ್ಲ, ಅದನ್ನ ಗೋವಿನಲ್ಲಿ ಮತ್ತೆ ಗಂಡು ಎತ್ತು ಒಂದು ರೀತಿಯಿಂದ ನಮಗೆ ಸಹಾಯ ಮಾಡುತ್ತೆ. ಅದು ವಾಹನ ಎಳೆಯಿಂದ ಗಾಳಿ ಹಿಡಿಯುವುದಕ್ಕೆ ಉಪಯೋಗ ಆಯಿತು, ಅಷ್ಟೇ ಅಲ್ಲ ಉಳುವುದಕ್ಕೆ ಕೂಡ ಎತ್ತನೇ ಎಂದು ಉಪಯೋಗಿಸುತ್ತಾಯಿತು. ಅದರಿಂದ ನಮ್ಮ ಆಹಾರ ಬೆಳೆಯುವುದಕ್ಕೆ ನಮಗೆ ನೆರವಾಗತಕ್ಕಂತಹ ಪ್ರಾಣಿ ಎತ್ತು, ದನ ನಮಗೆ ಆಹಾರವನ್ನು ಕೊಡತಕ್ಕಂತಹ ಪ್ರಾಣಿ ಅದು ಹಾಲು ಕೊಡುತ್ತೆ. ತಾಯಿಯ ಹಾಲು ಬಿಟ್ಟರೆ ಮನುಷ್ಯರಿಗೆ ಮತ್ತೆ ಅತ್ಯಂತ ಶ್ರೇಷ್ಠವಾದಂತಹ ಹಾಲು ಗುಡಿನ ಹಾಲೆ. ಅದರಿಂದ ತಾಯಿಯಂತೆ ಹಾಲು ಕೊಟ್ಟು ಮನುಷ್ಯರಿಗೆ ಅನ್ನದಾನ ಬದುಕು ನೀಡಿ
ಅದು ನಮಗೆ ಇರುತ್ತೆ ನಾವು ಹುಲಿ ಮೇಲೆ ಕುಚ್ಚವಾಡ ಮಾಡಬೇಕಾಗುತ್ತೆ.
ಮನುಷ್ಯರ ಬೆಳವಣಿಗೆಯೇ ದೇಶದಿಂದ ದೇಶಕ್ಕೆ ಸಂಚರಿಸುವುದು. ಅವರ ಅನುಭವ ವೃದ್ಧಿಯಾಗುವುದೇ ಈ ಮೂರು ಅಧಿಕಾರಿಯುವುದರಿಂದ, ಒಂದು ಕಡೆ ಕೂಡುವುದರಿಂದ. ಇದು ಮನುಷ್ಯನ ಸಂಚಾರಕ್ಕೆ ಅತ್ಯಂತ ಮುಖ್ಯವಾದ ಸಾಧನ ಕುದುರೆ ಮತ್ತು ಗೌರವ ಪ್ರಮುಖ. ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ವಿಶೇಷವಾದಂತಹ ಭಗವತ್ ಸನ್ನಿಧಾನ ಇರುತ್ತೆ. ಏನಿದೆ ಪಶುಗಳಲ್ಲಿ ಒಂದು ವಿಶೇಷ ಭಗವತ್ ಸನ್ನಿಧಾನ, ಗೋವಿನಲ್ಲಿ ಒಂದು ವಿಶೇಷವಾದ ಸನ್ನಿಧಾನ ಇದೆ. ಆದ್ದರಿಂದ ಗೋವಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಪವಿತ್ರ. ಗೋವಿನಲ್ಲಿ ಒಂದು ಅಪವಿತ್ರವಾದ ಅಂಶವೇ ಇದೆ. ಗೋವಿಗೆ ಸಂಬಂಧಪಟ್ಟ ಸರ್ವವು ಪವಿತ್ರ. ಅಂಥ ಪಾವಿತ್ರ್ಯ ಪ್ರಪಂಚದಲ್ಲಿ ಇನ್ನೊಂದು ಪ್ರಾಣಿಗೆ ಭಗವಂತ ಕೊನೆಯಿಲ್ಲ. ಯಾವ ಪ್ರಾಣಿ ಆದರೂ ಅದರ ಬಲಪುತ್ರ ಪವಿತ್ರ. ಆದರೆ ಗೋವಿನದ್ದು ಗೋಮೂತ್ರಾದೊಮ್ಮೆ ಅದು ಶುದ್ಧೀಕರಣಕ್ಕೋಸ್ಕರ ಪಂಚವೀಗದಲ್ಲಿ ಮತ್ತೆ ನಮ್ಮ ಅಭಿಮಂತ್ರಿಸಿ ಶುದ್ಧವಾದ ಮನುಷ್ಯ ತನ್ನ ಶುದ್ಧೀಕರಣಕ್ಕೋಸ್ಕರ ತಗೊಳ್ತಾರೆ. ಅಷ್ಟೇ ಅಲ್ಲ, ಗೋಮಯದಲ್ಲಿ ಗೋಮೂತ್ರದಲ್ಲಿ ಅನೇಕ ರೋಗ ನಿವಾರಕವಾಗಿರ್ತಕ್ಕಂಥ ಶಕ್ತಿ ಇದೆ ಅನ್ನುವಂಥದ್ದು ಅದೇ ನಮ್ಮಲ್ಲಿ ತಿಳಿದಂತಹ. ಅದು ಯಾವ ಮನೆಯ ಅನುಭವದಲ್ಲಿ ಗೋವೆಯ ಸಾರಿಸ್ತಾ ಇರ್ತಾರೆ. ಈಗಿನ ಅನುಭವದ ಮಣ್ಣಿನ ಮಾಡಿ ಗೋವೆಯ ಸಾಧಿಸುತ್ತೆ. ನೀವು ಟೈಲ್ಸ್ ಹಾಕಿದ್ರೆ ಅಥವಾ ಮೊಸೆಯಕ್ಕೆ ಹಾಕಿದ್ರೆ ಗೋವೆಯ ಸಾಧಿಸಿದ್ರೆ ಅಸಿಯಾಗುತ್ತೆ. ಮಣ್ಣಿನ ಅನುಭವ ಇರ್ತಿತ್ತು ಇಷ್ಟೇ. ಮಣ್ಣಿನ ಅನುಭವಕ್ಕೆ ಗೋವೆಯ ಸಾರಿಸಿದ್ರೆ ಆ ಏನಾಗ್ತಿತ್ತು ವಿಶೇಷ ಏನಂದ್ರೆ ಯಾವ ರೋಗಗಳು ಆತನೆ ಒಳಗೆ ಬರುತ್ತಿರಲಿಲ್ಲ. ಒಂದು ತುಳಸಿ ಗಿಡ, ಒಂದು ಗೋವೆಯ ಸಾಮಾನ್ಯವಾಗಿ ಮನುಷ್ಯನಿಗೆ ಹೆಚ್ಚು ಅಪಾಯ. ಚರ್ಮದಲ್ಲಿ ಯಾವುದೇ ಸ್ಕಿನ್ ಡಿಸೀಸ್ ಇರುತ್ತಿಲ್ಲ. ಚರ್ಮರೋಗಗಳು ಭಯಾನಕ ಚರ್ಮದಲ್ಲಿ ಏನಾದರೂ ರೋಗಗಳು ಬಂದುಬಿಟ್ಟರೆ ಅದು ಪಟ್ಟುಗಳಲ್ಲಿ ಎಕ್ಸಿಮಾ ಅಂತವು ಅವರು ಕೂದಲೇ ಮಹಾಸಕ್ಷವಾಗಿ ಕೂತ್ಬಿಡ್ತಾರೆ ದೇಹದಲ್ಲಿ. ಅಂತಹ ಯಾವುದೇ ಚರ್ಮ ರೋಗಗಳಿಗೆ ಖಚಿತವಾಗಿರತಕ್ಕ ಈಗ ಮಾತ್ರ ಔಷಧಗಳೇ. ಅದರಿಂದ ಹಿಂದೆ ಸ್ನಾನ ಮಾಡುವಾಗ ವಿಶೇಷವಾಗಿ ಕಟ್ಟಿಂಗ್ ಹೇರ್ ಕಟ್ಟಿಂಗ್ ಮಾಡಿಸಿ ಸ್ನಾನ ಮಾಡುವಾಗ ಗೋವೆ ಹಣ್ಣಿಗೆ ಯಾರ್ಯಾರಿಗೂ ತಲೆಗೊಳಿಸಿ ನಾನು ತಲೆಗೊಳಿಸ್ತಾನೆ. ಅದರಿಂದ ಯಾರ್ಯಾರಿಗೂ ತಲೆ ಚರ್ಮದಲ್ಲಿದ್ದಂತಹ ಅವಮಾನಗಳೆಲ್ಲ ಚೂರಿಯಲ್ಲಿ ಇರ್ತವೆ, ಅವರು ನಮ್ಮ ದೇಹಕ್ಕೆ ಗೊತ್ತಾಗ್ತವೆ. ಹಾಗಾಗಿ ಅದಕ್ಕೋಸ್ಕರ ತಕ್ಷಣ ಮೃತ್ತಿಕಾ ಮತ್ತು ಗೋವೆ ಹಚ್ಚಬೇಕು. ಇವೆರಡೂ ಪ್ರೈವೇಟಿವು. ಯಾರು ಯಾರು ಮೈ ತುಂಬಾ ಮೃತ್ತಿಗೆ ಹಚ್ಚಿಕೊಂಡು ಸ್ನಾನ ಮಾಡ್ತಾರೆ ಅವರಿಗೆ ಯಾವ ಸ್ಕಿನ್ ಡಿಸೀಸ್ ಬರುವುದಿಲ್ಲ. ಯಾರು ಗೋವೆ ಹಚ್ಚಿಕೊಳ್ತಾರೆ ಗೋವೆ ಹಚ್ಚಿಕೊಂಡು ಮತ್ತೆ ಮೃತ್ತಿಗೆ ಹಚ್ಚಿಕೊಳ್ಳಿ, ಯಾಕೆಂದ್ರೆ ಒಂದು ದೃಷ್ಟಿಯಿಂದ ಗೋವೆಯವೇ ನಿವಾರಕ ಪೂರ್ತಿ ಕೂಡ ಮಾಡುತ್ತೆ ಸ್ಕಿನ್ ಡಿಸೀಸ್ ಅಂತ. ಅಲ್ಲಿ ಗೋವೆ ಹಚ್ಚಿಕೊಂಡು ಹಂಗೆ ಗೆಲ್ಲೋದ್ರ ಮೊದಲು ಹತ್ತಿರ ಬದಲು ಕೊಟ್ಬಿಡ್ತಾರೆ. ಮೃತ್ತಿಗೆ ಹಾಕಿ ತೋರ್ಕೋದು, ಮೃತ್ತಿಗೆ ಹಾಕಿ ತೋರ್ ಮಾಡಿಬಿಟ್ರೆ ಮೈಯ ವಾಸನೆ ಹೊಟ್ಟು ಅಷ್ಟೇ. ಹಾಗಾಗಿ ಗೋವೆಯ ರೋಗದಿರುವಂತಹ ಸ್ಕಿನ್ ಡಿಸೀಸ್ಗೆ ಖಚಿತವಾದ ಮತ್ತು ಆಮೇಲೆ ಒಳಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ರೋಗಾಣುಗಳನ್ನ ಗೋವೆಯ ನಾಶ ಮಾಡುತ್ತೆ, ಮೃತ್ತಿಗೆ ನಾಶ ಮಾಡುತ್ತೆ, ತುಳಸಿ ಗಿಡ ನಾಶ ಮಾಡುತ್ತೆ. ಹೀಗಿರುವುದರಿಂದ ಗೋವು ಅನ್ನುವುದೊಂದು ವಿಶಿಷ್ಟವಾದ ಶಕ್ತಿ. ಯಾವ ಪ್ರಾಣಿ ಇಲ್ಲ, ಯಾರ ಪುತ್ರವೂ ಪವಿತ್ರವಾದಂತಹ ಪ್ರಾಣಿ ಯಾವುದನ್ನು ಹೇಳುವುದು. ಇಂತಹ ಒಂದು ವಿಶಿಷ್ಟವಾದ ಶಕ್ತಿಯನ್ನ ಗೋವುಗಳಲ್ಲಿ ಕೊಟ್ಟು ಸನ್ನಿಹಿತನಾಗಿದ್ದಾನೆ. ಇದು ಉಪಾಸನೆ. ಪಂಚ ಪ್ರಾಣಿಗಳ ಉಪಾಸನೆ ಅಂದ್ರೆ ಆ ಪ್ರಾಣಿಗಳ ಸೃಷ್ಟಿಯಲ್ಲಿ ಭಗವಂತ ತೋರಿದಂತಹ ಒಂದು ವಿಚಿತ್ರವಾದಂತಹ ವಿಶೇಷ ವೈಶಿಷ್ಟ್ಯವನ್ನ ಅನುಸಂಧಾನ ಮಾಡಬೇಕು. ಎಲ್ಲ ಪ್ರಾಣಿಗಳನ್ನು ಇದ್ದಾರೆ, ಆದರೆ ವಿಶೇಷವಾದಂತಹ ಶಕ್ತಿಯನ್ನ ಇದು ಪ್ರಾಣಿಗಳಿಗೆ ಗುರುತಿಸಿದೆ. ವಿಶ್ವ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ವಾಹನಕ್ಕೆ ಮನುಷ್ಯನ ಸಂಚಾರಕ್ಕೆ ಯುಕ್ತವಾಗುವಂತೆ ಇದನ್ನು ಸೃಷ್ಟಿ ಮಾಡಿದೆ. ಆ ರೀತಿ ಒಂದು ಬಲ ಅಷ್ಟೇ ಅಲ್ಲ, ಯುದ್ಧ ಯಾವುದೇ ಪ್ರಸಂಗದಲ್ಲಿ ಮನುಷ್ಯನಿಗೆ ಜೀವಕ್ಕೆ ಜೀವ ಕೊಟ್ಟು ನೆರವಾಗುವಂತಹ ಪ್ರಾಣಿ. ಕುದುರೆ ಮೇಲೆ ಕೂತು ಪ್ರಯಾಣ ಮಾಡತಕ್ಕಂತಹ ಪ್ರಯಾಣಿಕ ಆಪತ್ತಿಗೆ ಒಳಗಾದರೆ ಅದು ತನ್ನ ದೇಹದ ಆಪತ್ತನ್ನು ಬರೆದು ಅವನನ್ನು ರಕ್ಷಣೆ ಮಾಡುತ್ತೆ. ಅವರೆಲ್ಲ ಮೂರ್ಛೆ ಬಿಟ್ಟರೆ ತಕ್ಷಣ ಶಿಕಾರಕೊಂಡೋಗಿ ಅವನನ್ನು ಬಿಟ್ಟು ಆಗದ ಅದಕ್ಕೂ ಕೈಗಾರಿಕೆ ಮಾಡಬಿಟ್ಟಿರಬಹುದು. ಅದು ನೋವು ಅನುಭವಿಸಿಕೊಂಡು ರಕ್ತ ಅನುಭವಿಸಿಕೊಂಡು ಯಜಮಾನನನ್ನ ರಕ್ಷಣೆ ಮಾಡುತ್ತೆ. ಹೀಗೆ ಮಾಡಬೇಕಂತ ಯುದ್ಧದಲ್ಲಿ ಎರಡು ಪ್ರಾಣಿಗಳಿ ಕುದುರೆ ಒಂದು ಆನೆ ಆನೆ ಅದು ನಾನು ಆನೆ ತನ್ನ ಯಜಮಾನನನ್ನು ಹೀಗೆ ರಕ್ಷಿಸುತ್ತೆ ಎಂಬುದನ್ನು ನಾನು ಕಣ್ಣಾರೆ ಕಂಡವನು. ಅವನು ಅಪತ್ತನ್ನು ಪ್ರತ್ಯಾಹೀನಾದಾಗ ಅವನು ಕೆಳಗೆ ಬಿದ್ದು ಸಹ
ಅದು ಈಗ ಹೇಗೆ ಒದಗಿಸ್ಕೊಂಡು ಒಂದು ನೂರಾರು ಕನಿಷ್ಠ ಬೇಕು ಕಾರ್ಯಕ್ರಮ ಬೆಳೆದು ಅಶ್ವತ್ಥ ಅಂತ ಕರೆದು ವಿಶ್ವ ಅಶ್ವತ್ಥ ಸರಾಧಾನ ಅಂತ
Bir de şortman. Şortman'da Kudüney'in bir yeri unutmadı ondan. Şortman'da dişler. Kudüney'e bir yeri unutmadı ondan. Bunu konuşacak ki, o baba ona git Kudüney. Yani, o konuşacak ki, o baba ona git Kudüney. O konuşacak ki, o Kudüney'e git. Tamam yani. Always moving. Evolving. ಪ್ರಪಂಚ ನಿರಂತರ ಚಲಿಸ್ತಾ ಇದೆ, ಅದು ಯಾವ ಕ್ಷಣದಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ನಿರಂತರ ಚಲನೆ ಪ್ರಪಂಚದ ಧರ್ಮ. ಅದಕ್ಕೂ ಕುದುರೆಯ ಸಂಬಂಧ ಕುದುರೆಯಾಗಿ ನಾನು ನೋಡಿದ ಕುದುರೆ ಆ ರೀತಿ ಅಬ್ಸರ್ವ್ ಮಾಡಿಲ್ಲ. ಕುದುರೆಯನ್ನು ಅಬ್ಸರ್ವ್ ಮಾಡಿದ್ದಾರೆ ಏನು? ಕುದುರೆಯಲ್ಲಿ ಚಲನರಹಿತವಾದ ನಿಶ್ಚಲವಾದ ಕ್ಷಣ ಇಲ್ಲ. ಬೇರೆ ಎಲ್ಲ ಪ್ರಾಣಿಗಳು ನಿಶ್ಚಲವಾಗಿ ನಿಲ್ತಾರೆ, ಮಲಗುತ್ತಾರೆ, ಆಯಸ್ಸಾದರೆ ಮಲಗುತ್ತಾರೆ, ನಿದ್ರೆ ಮಾಡ್ತಾರೆ. ಆವಾಗ ಚಲನೆ ಇಲ್ಲ, ಕುದುರೆ ಮಾಡುವುದಿಲ್ಲ. ಅದು ನಿದ್ರೆ ಮಾಡುವಾಗ ನಿಂತುಕೊಂಡೇ ಇರುತ್ತೆ. ಮತ್ತೆ ಇನ್ನೊಂದು ಏನು ಅಂದ್ರೆ ನಿಂತುಕೊಂಡೇ ಇರೋದಲ್ಲ. ಕುದುರೆಯ ಒಂದು ವಿಶೇಷ ಗುಣ ಅಂದ್ರೆ ನೀವು ಯಾವತ್ತಾದ್ರೂ ನೋಡಿ ಇಡೀ ದೇಹದಲ್ಲಿ ಎಲ್ಲಾದರೂ ಚಲನೆ ಇಲ್ಲ, ಯಾಕಂದ್ರೆ ಸುಮ್ಮನೆ ಸ್ಥಿರವಾಗಿ ಮೋಷನ್ಲೆಸ್ ಆಗಿ ನಿಂತುಕೊಂಡಿಲ್ಲ. ಒಂದು ಕಿವಿ ಜಾಡಿಸ್ತಾ ಇರುತ್ತೆ, ಒಂದು ಕುತ್ತಿಗೆ ಕೆಸರ ಜಾಡಿಸ್ಬೇಕು, ಇಲ್ಲ ಹಿಂದಿನ ಕಾಲದಲ್ಲಿ ಕುದುರೆಗಳ ಚಿತ್ರ ಬಿಡಿಸುವಾಗ ಒಂದು ಕಾಲು ಎತ್ತಿಕೊಂಡಿರುತ್ತೆ, ನಾಲ್ಕು ಕಾಲು ನೆಲದಲ್ಲಿ ಮುಗಿದ ಚಿತ್ರವನ್ನ ಆರ್ಟಿಸ್ಟ್ಗಳು ಚಿತ್ರ ಗೊತ್ತಿದ್ದವರು ಬಿಡಿಸೋದಿಲ್ಲ. ಯಾಕೆಂದ್ರೆ ಅದು ಯಾವತ್ತೂ ಕಾಲ ನಿಲ್ಲೋದಿಲ್ಲ, ಅದಕ್ಕಾಗಿ ಮುಗಿದ ಕಾಲು ಎತ್ತಬೇಕು. ಅದನ್ನು ನೋಡಿ ಹಿಂದಿನ ಕಾಲು ಸದಾ ದೇಹದ ಒಂದಲ್ಲ ಒಂದು ಭಾಗವನ್ನ ಚಲನೆಗೆ ಒಳಪಡಿಸಿಕೊಂಡೇ ಇರುತ್ತೆ, ನಿಶ್ಚಲವಾಗಿರುವುದಿಲ್ಲ. ಅದನ್ನು ಪ್ರಪಂಚವಾಗಿ ಸದಾ ಚಲಿಸ್ತಾ ಇರುತ್ತೆ. ಈ ಕುದುರೆಯವಾಗಿ ಅದೇ ಈ ಪ್ರಪಂಚ ಅಶ್ವತ್ಥ ಅಶ್ವತ್ಥ ಮರವಾಗಿ ಯಾವ ಮರ ಗಾಳಿ ಇಲ್ಲದೆ ನಿಶ್ಚಲವಾಗಿದ್ದರೂ ಕೂಡ ಅಶ್ವತ್ಥಿಗೆ ಅಂತ ಇರುತ್ತದೆ. ಹೀಗೆ ಪ್ರಕೃತಿಯ ಜೊತೆಗೆ ಒಂದೊಂದು ಪ್ರಾಣಿಯ ಸೂಕ್ಷ್ಮವಾದ ಒಂದು ಅಬ್ಸರ್ವೇಷನ್ ಪ್ರಾಜೆಕ್ಟ್ ಪ್ರಪಂಚಕ್ಕೆ ಒಂದು ಉದಾಹರಣೆಯ ಸದಾಚರಣಶೀಲವಾದಂತಹ ಪ್ರಾಣಿ. ಇನ್ನೊಂದು ನೋಡಿ, ಕುದುರೆಯಲ್ಲಿ ನೀವು ಎಷ್ಟು ದೂರ ಪ್ರಯಾಣ ಮಾಡಿ, ಅದರ ಚಲನ ಎಷ್ಟು ನಿರಂತರ ಪ್ರಯಾಣ ಮಾಡಿ, ಅದು ಎಷ್ಟು ದೂರ ಪ್ರಯಾಣ ಮಾಡಿದರು ಸೋಲೆಯ ನಮ್ಮನ್ನ ಆಯಾಸ ಅದರ ಇಷ್ಟು ದೃಢ ಅಂದ್ರೆ ಆಗೇ ಆಗಿಲ್ಲ. ಆಗಷ್ಟು ಕನಿಷ್ಠ ಪ್ರಾಣ ಇಲ್ಲ ನೋಡೋಣ. ನಾವು 25 ಕಿಲೋಮೀಟರ್ ನಿರಂತರ ಹಾನಿಯನ್ನ ಪ್ರಾಣಿಗಳು ಕುದು ಪ್ರಯಾಣ ಮಾಡಿಸಿ ಒಂದು ಕುದುರೆಯಾಗಿ ವೇಗವಾಗಿ ಹೋಗುತ್ತಾವುದ್ರೆ 25 ಕಿಲೋಮೀಟರ್ ಹೋಗಿ ಊರಿಗೆ ಹೋದ್ರೆ ಆಯಾಸ ಆಗುತ್ತೆ, ಯಾಕಂದ್ರೆ ದೇಹಭಾರ ಆಯಾಸ ಆಗುತ್ತೆ. ಇದು ಆಗಲ್ಲ, ಕುದುರೆಗೆ 25 ಕಿಲೋಮೀಟರ್ ಹೋದ 25 ಕಿಲೋಮೀಟರ್ ಹೋದಷ್ಟೇ ಉತ್ಸಾಹ ಉಲ್ಲಾಸವಾಗಿರ್ತಾರೆ, ಆಯಾಸ ಆಗುತ್ತೆ ನಮಗೆ. ಅದರಿಂದ ಅದಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ, ನಿರಂತರ ಚಲನ, ಚಲನೆ ಎಂದು ಸಹಜ ಚಲನೆ ಸಹಜ ಗುರಿ ಕುದುರೆಗಳಿಗೆ. ಇದು ಒಂದಾಗುತ್ತೆ. ಆದರೆ ಯಜ್ಞದಲ್ಲಿ ಇನ್ನೊಂದು ಮುಖ ಇದೆ. ಕುದುರೆ ಎನ್ನುವಂತಹದ್ದು ಸಿಂಪಲ್ ಪ್ರಾಚೀನ, ಇದನ್ನೆಲ್ಲ ತಿಳ್ಕೊಳ್ತೀನಿ. ಶಿಪಿಗಿಷ್ಟ ಅನ್ನುವ ಮಾತಿನಿಂದ ಬಹಳ ಪೂರ್ವ ಸಮಯದಲ್ಲಿ ಶಿಪಿಗಿಷ್ಟ ಅಂತಲ್ಲಿ ಕುದುರೆ ಎಂಬುದು ಮನುಷ್ಯನಿಗೆ ಒಂದು ಸಿಂಬಲ್ ಅಂದ್ರೆ ಯಾವುದಕ್ಕೆ ಸಿಂಬಲ್ ಅಂದ್ರೆ ಸಿರ್ಸಿಗೆ ಸಿಂಬಲ್. ಒಬ್ಬ ಮನುಷ್ಯನಿಗೆ ಕಾಮದೃಷಿ ತಂದೆ ಆದಾಗ ಅವನಿಗೆ ಮತ್ತು ಆ ಕಾಮ ಹೋಗಬೇಕು ಅಂತಂದ್ರೆ ಅವನಿಗೆ ನೀವು 5 ಲಕ್ಷಗಳನ್ನು ಕೊಡಬೇಕು. ವಾಜೀಕರಣ ಅಂತ ಸಾಧ್ಯತೆ ವಾಜೀಕರಣ ಮಾಡಿದ್ರೆ ಅದೇ ಕುದುರೆಯಂತೆ ತಾಕತ್ತನ್ನು ಮೂಡಿಸುವಂತಹದ್ದು ಕುದುರೆ ಎನ್ನುವುದು ಸಿಂಹದ ಸಿಂಬಲ್. ಹಾಗಾಗಿ ಮನುಷ್ಯನ ಚಾಪಲಕ್ಕೂ ಸುಂದರಿ ಸಿಂಬಲ್, ಮನುಷ್ಯನ ಚಾಪಲಕ್ಕೆ ಕುದುರೆ ಸಿಂಬಲ್. ಅದಕ್ಕೋಸ್ಕರ ಏನ್ ಮಾಡಿದ್ರು ಹಿಂದಿನ ರಾಜನಿಗಳು ತಮ್ಮ ಚಾಪಲವನ್ನ ನಿಗ್ರಹ ಮಾಡುವಂತಹ ಒಂದು ಸಿಂಬಲ್ ಎಂದು ಮಾಡಿದರು. ಆವಾಗ ತಮ್ಮ ಚಾಪಲವನ್ನು ನಿಯಂತ್ರಣ ಮಾಡೋದಕ್ಕೆ ಅವರು ಮೊದಲು ಹೊರಗಿನ ಸಿಂಬಲ್ ಇರುವಂತಹ ಕುದುರೆಯನ್ನ ಆಹುತಿ ಕೊಡುವ ಕುದುರೆ ಎಂದರೆ ಅವರಲ್ಲಿ ಇರ್ತಕ್ಕ ಕುದುರೆಯನ್ನ ಆಹುತಿ ಕೊಡುವುದು. ಹೊರಗಿರುವ ಕುದುರೆ, ಒಳಗಿರುವ ಕುದುರೆ ಅಂದ್ರೆ ಇಂದ್ರಿಯ ಹಯ ಮಗು ವಿಷಯ ಸ್ಥೇಶಭೋಧರ ಒಳಗಿರ್ತಕ್ಕ ಕುದುರೆ ಅಂದ್ರೆ ಇಂದ್ರಿಯ ಚಾಪಲ. ಆ ಇಂದ್ರಿಯ ಚಾಪಲವನ್ನ ಪ್ರತಿನಿಧಿಸುವ ಹಾಗೆ ಹೊರಗಿನ ಒಂದು ಕುದುರೆಯನ್ನು ಬಗ್ಗೆ ಕೊಡ್ತಿದ್ರು. ಯಾಕೆಂದ್ರೆ ಅವರು ಮಾಂಸಾಹಾರಿಗಳಿದ್ದರು, ಕುದುರೆಯನ್ನು ಮನೆ ಕೊಡುವುದನ್ರಿ ಹೀಗೂ ಉಂಟು ಹೀಗೂ ಉಂಟು ಅಂತ ಯಾರು ಹೇಳೋದು? ಮಾಂಸಾಹಾರಿಗಳಲ್ಲೂ ಯಾರು ಮಾಂಸಾಹಾರಿಗಳಲ್ಲೋ ಅವರು ಕುದುರೆಯನ್ನು ಕೈಕೊಟ್ಟು ಕುದುರೆ ಮಾಂಸ ತಿಂದ್ರಿ ಅಂತ ಹೇಳಿಲ್ಲ. ಅವರು ಪ್ರಾಚೀನ ಕ್ಷತ್ರಿಯರು ಮಾಂಸಾಹಾರಿಗಳವರು. ನೀವು ರಾಮಾಯಣದಲ್ಲಿ ರಾಮಚಂದ್ರ ಗೊತ್ತಿದೆ,
ಲಕ್ಷ್ಮಣ ಬಗ್ಗೆ ಜಿಂಕೆಯನ್ನ ತಪ್ಪಿದ್ದ ಆಹಾರಕ್ಕೋಸ್ಕರ ಕಾಡಿನಲ್ಲಿದ್ದಾಗ ಜಿಂಕೆಯ ಆಹಾರವನ್ನು ಸೇವಿಸಿದರು. ಪ್ರಭಾವಿಷ್ಟವಾಗಿ ರಾಮಾಯಣದಲ್ಲಿ ಮಾತು ಬರುತ್ತೆ. ಪಾಂಡವರು ಮಾಂಸಾಹಾರಿಗಳಾಗಿದ್ದರು. ರಾಮ ಕ್ಷತ್ರಿಯ ರಾಮಚಂದ್ರ ತಾನು ಸಿಂಹಾಸನ ಏರಿದ ಮೇಲೆ ಅದರ ವಿಶೇಷ ಕ್ಷತ್ರಿಯಲ್ಲಿ ವಿಹಿತವಾದರೂ ಕೂಡ ಪಟ್ಟಾಭಿಷಿಕ್ತನಾದ ಮಾಂಸಾಹಾರ ಮಾಡಲಿಲ್ಲ. ಅದೊಂದು ವಿಶೇಷ ಮಾಂಸದ ನಿಷಿದ್ಧ ಅಲ್ಲ. ಕ್ಷತ್ರಿಯರಿಗೆ ಮಾಂಸಾಹಾರ ವಿಹಿತವಾಗಿತ್ತು. ಕ್ಷತ್ರಿಯರಿಗೆ ಮದ್ಯಪಾನ ಮಾಂಸಾಹಾರ ಅನ್ನೋದು ಸ್ಯಾಂಕ್ಷನ್. ಆದ್ದರಿಂದ ರಾಮಾಯಣದಲ್ಲಿ ಅದನ್ನ ರಾಮಚಂದ್ರ ವಿಶೇಷ ಮತ್ತು ಪಟ್ಟಾಭಿಷಿಕ್ತ ಅಂತ ಬಿಟ್ಟ. ಹಾಗಾಗಿ ಕ್ಷತ್ರಿಯರು ತಮ್ಮ ಆಹಾರವಾದಂತಹ ವಸ್ತುವನ್ನು ದೇವರಿಗೆ ಸಮರ್ಪಿಸಿದ್ದಾರೆ. ದೇವರಿಗೆ ಯಾವುದನ್ನು ಸಮರ್ಪಿಸಬೇಕು ಅಂದ್ರೆ ನಾವು ಯಾವುದನ್ನು ತಿಂತೇವೆ ಅದನ್ನು ದೇವರಿಗೆ ಸಮರ್ಪಿಸಿದೆ. ದೇವರು ವಿಜಯ ಅನ್ನೋ ನಾವು ವಿಜಯ ಎದಂತಹ ಪುರುಷವಾಗಿ ಬದಲ ಹಸಿ ದೇವರ ನಮ್ಮ ಆಹಾರ ಯಾವುದು ಅವರೇ ನಮ್ಮ ದೇವರ ಆಹಾರ. ಅರ್ಥಾತ್ ಅವರಿಗೆ ನಮ್ಮ ಆಹಾರದಿಂದ ಹೊಟ್ಟೆ ತುಂಬುವುದಲ್ಲ, ನಾವು ಹೊಟ್ಟೆ ತುಂಬಿಸಿಕೊಳ್ಳುವುದು ಸೇವನೆ ಬಳಸ್ತೇವೆ ಅದನ್ನು ಮೊದಲು ಆರೋಪ ಪ್ರಸಾದ ಅಂತ ಗೊತ್ತಿದೆ. ಹಾಗಾಗಿ ಯಾರು ಮಾಂಸಾಹಾರಿಗಳು ಅವರು ದೇವರು ಮಾಂಸಾಹಾರಿ, ಯಾರು ಶಾಖಾಹಾರಿಗಳು ಅವರು ದೇವರು ಶಾಖಾಹಾರಿ. ಇದು ಶಾಸ್ತ್ರದ ವ್ಯವಸ್ಥೆ. ಕ್ಷತ್ರಿಯರ ಮಾಂಸಾಹಾರಿಗಳಾದ್ರಿಂದ ಕುದುರೆಯ ಮಾಂಸವನ್ನ ದೇವರಿಗೆ ಅರ್ಪಿಸಿ ತಾವು ಕುದುರೆಯ ಮಾಂಸವನ್ನ ಹೇಗೆ ಅರ್ಪಿಸಿದ್ರು? ಕುದುರೆಯನ್ನು ಇಂದ್ರಿಯಾಡಿ ತಯಾರಾಗುವು ಇಂದ್ರಿಯಗಳು ಕುದುರೆಗಳು ಈ ದೇಹ ಬಗ್ಗೆ ಇಂದ್ರಿಯಗಳನ್ನು ಕುದುರೆಗಳನ್ನು ಕಟ್ಟಿ ಪ್ರಯಾಣ ಸಾಧ್ಯ. ಆ ಇಂದ್ರಿಯಗಳ ಚಾಪನವನ್ನು ನಿಗ್ರಹ ಮಾಡಬೇಕು. ಅದಕ್ಕೆ ಕುದುರೆಯನ್ನ ಕಲಿಕೊಡುವುದು ಶಕ್ಯ. ಅದಕ್ಕೋಸ್ಕರ ಒಂದು ವರ್ಷ ಕುದುರೆಯನ್ನ ಸ್ವಚ್ಛಂದವಾಗಿ ಬಿಡ್ತಿದ್ರು. ಕ್ಷತ್ರಿಯರಿಗೆ ಒಂದು ವರ್ಷ ಸ್ವಚ್ಛಂದವಾಗಿ ಬಿಡುವುದು ಅಂದ್ರೆ ನೋಡಪ್ಪ ಮುಂದಿನ ವರ್ಷದಿಂದ ನೀನು ಏನು ಮಾಡಲಿಕ್ಕಿಲ್ಲ ನಿಗ್ರಹ. ಅದರಿಂದ ನಿನ್ನ ಇಂದ್ರಿಯಗಳಿಗೆ ಏನೇನು ಆಸೆಗಳಿದೆ ಅದೆಲ್ಲ ಒಂದು ವರ್ಷದಲ್ಲಿ ಮುಗಿಸು. ಕುದುರೆ ಸ್ವಚ್ಛಂದವಾಗಿ ಹೋಯ್ತು, ಇವರಲ್ಲಿ ಅರಮನೆಯಲ್ಲಿ ಸ್ವಚ್ಛಂದವಾಗಿ ಬದುಕಿದ್ರು. ಅರಮನೆಯ ಸ್ವಚ್ಛತೆ ಜೀವನಕ್ಕೆ ಕುದುರೆಯ ಸ್ವಚ್ಛತೆಗೆ ಸಂಕೇತ. ಒಂದು ವರ್ಷ ಆದ್ಮೇಲೆ ಕುದುರೆಯನ್ನ ಅಂದ್ರೆ ಅವನ ಚಾಪನವನ್ನ ಅವನ ವ್ಯಕ್ತಿತ್ವದಲ್ಲಿ ಇರತಕ್ಕಂತಹ ಚಾಪನ ಅವನಿಗೂ ಅವನ ವ್ಯಕ್ತಿತ್ವದಲ್ಲಿ ಇರತಕ್ಕಂತಹ ಪಶುತ್ವವನ್ನ ಬರೀ ಆಮೇಲೆ ಅವನು ಇದೇ ಚಾಪನ ಮಾಡುವಾಗಿಲ್ಲ. ಅದು ಅಶ್ವಮೇಧಯಾಗ ಮಾಡಿದ ರಾಜ ಬಹಳ ಸಂಭವದಿಂದ ವಿಷಯ ಅಂತ ರಾಜ ಋಷಿ ಆಗಬೇಕಾದ ಋಷಿಗಳಂತೆ ಜೀವನ ಮಾಡಬೇಕು. ಅದು ಹುಡುಗಾಡದ ಕೆಲಸ. ಅದು ತನ್ನ ವ್ಯಕ್ತಿತ್ವದ ಬಲಿ. ನಾನು ಈ ತನಕ ಏನಾಗಿದ್ದೆ ಅದನ್ನು ಬಿಟ್ಟು ಪೂರ್ತಿ ಭಿನ್ನ ವ್ಯಕ್ತಿಯಾಗಿ ಋಷಿಗಳಂತೆ ಏನು ಇನ್ನು ಕ್ಷತ್ರಿಯರಂತೆ ಕೋಡು ಜೀವನ ಅಲ್ಲ, ಋಷಿಗಳಂತೆ ಬದುಕುತ್ತೇನೆ ಅನ್ನೋ ಪ್ರತಿಜ್ಞೆ ಮಾಡಿ ಅಶ್ವಮೇಧಯಾಗ ಮಾಡಿದೆ. ಅಶ್ವಮೇಧಯಾಗ ಅನ್ನೋದು ಹುಡುಗಾಟದ ಕೆಲಸ ಅಲ್ಲ. ಅಲ್ಲಿ ಅಶ್ವ ಅನ್ನುವುದು ಯಾವನ ಆಗುದಿದ್ದರಲ್ಲಿಯೂ ಆಯಿತು. ಇದು ಒಂದು ಲೋಕದ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಯಜ್ಞಕ್ಕೆ ಬೇಕಾಗುವಂಥದ್ದು ಅಂತ ಹೇಳಿದೆ. ಪ್ರಾಯ ನಿಮಗೆ ಕೆಲವರಿಗೆ ಗಾಬರಿಯಾಗಬಹುದು. ಪ್ರಾಚೀನರು ವಿಶಿಷ್ಟವಾದ ಸಂದರ್ಭಗಳಲ್ಲಿ ಇದನ್ನ ಶಾಸ್ತ್ರದಲ್ಲಿ ಉಪನಿಷತ್ತುಗಳ ಉಲ್ಲೇಖ ಇದೆ. ಗೋಮೇಧ ಇದಾಗಿದೆ. ಗೋವುಗಳನ್ನ ಬಲಿಬುದ್ಧಿಯಾಗ ಮಾಡ್ತಿದ್ರು. ಅವು ಕುದುರೆಗಳಂತೆ ಬಲಿಪಶುಗಳಾಗಿದ್ದು ಗೋವುಗಳು ಗೋವುಗಳನ್ನು ಬಲಿಬುದ್ಧಿಯಾಗ ಮಾಡಿದಂತಹ ಉಲ್ಲೇಖ ಉಂಟು. ಅಂತಹ ಯಾಗದಿದ್ರೆ ಹಳೆದ ನೆತ್ತರಿಂದ ಚರ್ಮಣ್ಣಿ ನದಿಯಾಯಿತು ಅಂತ ಪುರಾಣಗಳಲ್ಲಿ ಬರುತ್ತೆ. ಕ್ಷತ್ರಿಯರು ಗೋಮೇಧ ಹಂಗ ಮಾಡಿದ್ರು. ಅದು ಅಶ್ವಮೇಧದಷ್ಟು ವಿಶಿಷ್ಟವಾಗಿ ಆಗಲ್ಲ. ಕೆಲವು ಕಡೆ ಅದು ನಡೆದದ್ದು ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖ ಸಿಗುತ್ತೆ. ಗೋವು ಒಂದು ಎಟ್ಟು ಅದರ ಮಾಂಸದಿಂದ ಅವರು ಆಹುತಿ ಕೊಟ್ಟು ಕೆಲವು ಅನುಷ್ಠಾನಗಳನ್ನು ಮಾಡ್ತಿದ್ರು. ಹಾಗಾಗಿ ಅದು ಒಂದು ಯಜ್ಞ ದ್ರವ್ಯವೂ ಆಗಿತ್ತು. ಆಮೇಲೆ ಎರಡು ಉಂಟಲ್ಲ ಹಾಡು ಕುರಿ ಅದನ್ನು ಸಮಾಜದಲ್ಲಿ ಹಾಡನ್ನಂತೂ ಪರಿಪಶುವಾಗಿ ಅಜಬೇಕ ಹಾಡನ್ನ ಪರಿಪಶುವಾಗಿ ಕುದುರೆ ಅಂತ ತುಂಬಾ ಪ್ರಾಣಿಗಳಿದೆ ಎಂದಾಗ ಹಾಡನ್ನ ಬಲಿಕೊಟ್ಟಿ ಹಾಡು ಮಾಡ್ತಿದ್ರು. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಕೆಲವು ವರ್ಷದ ಕೆಳಗೆ ಶಿವಮೊಗ್ಗದಲ್ಲಿ ಕೆಲವು ಪುರೋಹಿತರೆಲ್ಲ ಸೇರಿ ಒಂದು ಸೋಮಯಾಗ ಮಾಡಿದರು. ಅವರು ಸೋಮಯಾಗ ಮಾಡಬೇಕಾಗಿದ್ರೆ ಅದಕ್ಕೆ ಯುಪಸ್ತಂಭ ಬೇಕು. ಯುಪಸ್ತಂಭ ಒಂದು ಕಟ್ಟಿದ್ರು. ಯುಪಸ್ತಂಭಕ್ಕೆ ಕಟ್ಟಲಿಕ್ಕೆ ಒಂದು ಪ್ರಾಣಿ ಬೇಕು. ವಿಚಾರಿದರು ಅವರು ಸೋಮಯಾಗ ಮಾಡುವಾಗ ಪ್ರಾಣಿಗಳನ್ನು ಬಲಿಯಾಗ ಮಾಡಬೇಕು. ಮಾಂಸಾಹಾರಿಗಳಾದ್ರೆ ಅಷ್ಟು ಎಚ್ಚರ ಇಲ್ಲ. ಸೋಮಯಾಗದಲ್ಲಿ ಪಶುಪಲಿಯನ್ನು ಹೇಳಿದ್ದಾರೆ. ಬೆಟ್ಟಲಿದ್ರು ಅದು ಹಾಡನ್ನು ಕಟ್ಟಿದ್ರು.
ಹುಂಗಾರ ಮಾಡಲ್ಲ. ಎಷ್ಟು ಹುಂಗಾಡ್ತಾರೆ ಎಂದು ಏನು ಹೇಳಿದ್ರೆ ತುರ್ಕೊಂಡು ಇರದೆ ತುರ್ಕೆಲ್ಲ ಸಿಕ್ಕಿದ್ರೆ ಇದಲ್ಲಿ ಹಾಗೆ ಮಾತ್ರ ಕಡ್ತಾರೆ ನಾವು ತಿಂದಿರುತ್ತಾರೆ. ಅವರು ಹೇಳಿದ ಹಾಗೆ ಯಾವುದನ್ನ ನೀವು ಮಾಂಸಾಹಾರಿಗಳಾದರೆ ನೀವು ಮಾಂಸದ ದೇಹ ವಿಜ್ಞಾನ ದೇವರು ಕುಡಿಯುತ್ತಾರೆ. ನೀವು ಶಾಖಾಹಾರಿಗಳಾದರೆ ದೇವರಿಗೋಸ್ಕರ ಮಾಂಸ ಹಾಕಿ ಸಮಾಧಾನ ಈ ರೀತಿಯಾಗಿ ಆಡು ಅನ್ನುವುದು ಇನ್ನೊಂದು ರೀತಿಯಿಂದ ಆಡು ಕೂಡ ಮನುಷ್ಯನ ಮನುಷ್ಯನಿಗೆ ಹಾಲು ನೋಡಿ ಆಚೆ ಅನ್ನುವ ಶಬ್ದ ಇದೆ. ಆಚೆ ಆಚೆ ಅನ್ನುವ ಶಬ್ದದಲ್ಲಿ ಈ ಒಂದು ಧ್ವನಿ ಇದೆ. ಅದಕ್ಕೆ ಸಂಬಂಧಪಟ್ಟದ್ದು ದನದ ಹಾಲಿನಂತೆ ಆಡಿನ ಹಾಲು ಹಾಡಿನ ತುಪ್ಪವನ್ನು ಬಹಳಷ್ಟು ಉಪಯೋಗಿಸುತ್ತಿದ್ರು ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಅಲ್ಲಿಗೆ ಆರೋಗ್ಯಕ್ಕೆ ಅನುಕೂಲ ಗಾಂಧೀಜಿಯವರು ಆಡಿನ ಹಾಲನ್ನು ಅದರಿಂದ ಆಚೆ ಅಂದ್ರೆ ಅಜಕ್ಕೆ ಸಂಬಂಧಪಟ್ಟದ್ದು ಅನ್ನೋ ಅರ್ಥವೂ ಇದೆ. ಬೇರೆ ಒಂದು ಅರ್ಥ ಇದೆ ಅದಕ್ಕೆ ಆಚೆ ಅಂತಂದ್ರೆ ಪಸೆ ಪಸೆ ಇರುವಂತಹ ವಸ್ತು ಅದು ತುಂಬ ಜಾತಿ ಅಂದ್ರೆ ಅಡಕೈ ಇಟ್ಟಿಕೊಳ್ಳುತ್ತೆ ಕಂಡಿಕೊಳ್ಳುವ ಒಳ್ಳದ್ದು ಅಂತ ಅರ್ಥ ಇದೆ. ಆಚೆ ಅಂದ್ರೆ ಅಜದಿಂದ ನಿಷ್ಪನ್ನವಾದದ್ದು ಆಡಿನ ತುಪ್ಪಕ್ಕೆ ಮೊದಲು ಆಹರಿಸುವ ಇದ್ದರೂ ಇರಬಹುದು. ಹೀಗೆ ಅದು ಹಾಲು ತುಪ್ಪ ಕೊಡತಕ್ಕಂತಹ ಪ್ರಾಣಿ ಮನುಷ್ಯ ಸದಾ ಮನುಷ್ಯರ ಕಾರ್ಯದಲ್ಲಿರುವ ಪ್ರಾಣಿಯಲ್ಲ ಮನುಷ್ಯರ ಜೊತೆಗೆ ಮಾತಾಟ ನಡೆಸಿದಂತಹ ಪ್ರಾಣಿ ಆದ್ರೆ ಅದು ಕೂಡ ಮನುಷ್ಯ ಕ್ಷತ್ರಿಯರಿಗೆ ಮಾಂಸಾಹಾರಿಗಳಿಗೆ ಒಳ್ಳೆಯ ಆಹಾರವಾಗಿ ಯಜ್ಞದಲ್ಲಿ ಬಿಡತಕ್ಕಂತಹ ಪ್ರಾಣಿ ಕುದಿಯುವುದಲ್ಲ ಅದು ಸಾಧಿಸಿ ಸಂಸ್ಥೆಯಲ್ಲಿ ಅಲ್ಲಿ ಇದ್ರೆ ನಮ್ಮನ್ನು ರಕ್ಷಿಸುವಂಥದ್ದು ಅವಧಿಯವರಿಗೆ ನಮ್ಮನ್ನು ರಕ್ಷಿಸುವಂಥದ್ದು. ಯಾಕೆಂದ್ರೆ ಮನುಷ್ಯನಿಗೆ ಬೇಕಾದ್ದು ಮೂಲಭೂತವಾದ ವಸ್ತು ಯಾರು ಅಂತ ಹೇಳ್ತಾರೆ ಇವತ್ತು. ಅಂದ್ರೆ ಅವರಿಗೆ ತಲೆ ಬೇಕಾದ್ದು ಅದೇ ತಲೆ ಇರೋದಿಲ್ಲ ಹೊಟ್ಟೆ ಬಟ್ಟೆ ಮನುಷ್ಯನಿಗೆ ಬೇಕಾದ ಬಟ್ಟೆ ಬೇಕು ಬಟ್ಟೆ ಬೇಕು ಬಟ್ಟೆ ಬೇಕು ಬಟ್ಟೆ ಆಗಿ ಏನು ಬಟ್ಟೆ ಆಗಿ ದಾಸು ಹೇಳ್ಬಿಟ್ಟಿದೆ ಬಟ್ಟೆ 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 ಆಯಿತು ಹಾಲು ಮೊಸರು ಬೆಣ್ಣೆ ಬಟ್ಟೆ ಕುರಿ ಕುರಿ ಕುರಿಯ ರೋಮದಿಂದಲೇ ಪಟ್ಟಿ ಮಾಡುತ್ತಿದ್ದ ಹಿಂದೆ ಅದು ಅದಕ್ಕೆ ಅಭಿವೃದ್ಧಿ ಶೀತನು ಅವನಾದರೆ ಚಳಿಯಿಂದ ನಮ್ಮನ್ನು ರಕ್ಷಿಸುವುದು ಚಳಿಯ ಮನುಷ್ಯನನ್ನು ರಕ್ಷಿಸ್ತಾ ಇದ್ದಿದ್ದ. ಯಾಕೆಂದ್ರೆ ಪ್ರಾಚೀನ ಕಾಲದ ಜನಾಂಗದ ಮೂಲ ಸ್ಥಾನ ಯಾವುದಿತ್ತು ಗೊತ್ತಾ ಹಿಮಾಲಯದ ಪ್ರದೇಶ ಅಲ್ಲೇ ಪಂಚಾಳದಿ ಸಿಂಧು ನದಿ ಮೂಲದಲ್ಲಿ ಹಿಮಕ್ಕೆ ಗಂಗೆ ಹಿಮಯ ಸರಸ್ವತಿ ಶುತೋತ್ತರಿಸ್ತರ ವಂಶಜಿತ ಮನುಷ್ಯ ಅಸಿತ್ರಿಯ ಮೃತ್ಯುರೇ ವಿದ್ಯ ಸುಶೋಭಯ ಈ ಎಲ್ಲ ಹಿಮಾಲಯದ ಸುತ್ತಮುತ್ತ ಇರತಕ್ಕಂಥ ನದಿಗಳ ಪರಿಸರದಲ್ಲಿ ಋಷಿಗಳು ವಾಸವಾಗಿದ್ದದ್ದು. ನಮ್ಮ ಮಹಾಗ್ರಂಥಗಳು ಪುರಾಣಗಳು ನಿರ್ಮಾಣ ಆದ ಹಿಮಾಲಯದಲ್ಲಿ ವೇದವ್ಯಾಸಿರುವುದು ಹಿಮಾಲಯದಲ್ಲಿ ಋಷಿಗಳೆಲ್ಲ ಇದ್ದದ್ದು ಹಿಮಾಲಯದ ಪರಿಸರದಲ್ಲಿ. ನಮ್ಮ ಪುಣ್ಯತೀರ್ಥಗಳು ಹುಟ್ಟಿದ್ದೆಲ್ಲ ಹಿಮಾಲಯದ ಪರಿಸರದಲ್ಲಿ. ವಿಷಯದಿಂದ ಅದೇ ನಂದಿಯಗೆ ಮನೆಯ ದೈವ ಗೋದಾವರಿ ಸರಸ್ವತಿ ನರ್ಮದೆಯ ಸಿಂಧು ನಾವೇ ನಾವು ಯಾವುದನ್ನು ಹೇಳಿದ್ದೇವೆ ಅಲ್ಲಿ ಹೇಳಿದ್ದೇವೆ ಮತ್ತೆ ನಮ್ಮ ಕಡೆಯಲ್ಲಿ ಕಾವೇರಿ ನದಿಗಿದೆ ಅದೆಲ್ಲ ಇದೆ ನರ್ಮದೆಯ ಸಿಂಧು ನಾವೇ ಸಿಂಕರು ಅಂತ ನಾವು ಎಲ್ಲಿದ್ದರೂ ಕಂದಾಯವನ್ನ ಇರುವಂತಹ ಸಮಿತರಾಗಿ ಇದೆಲ್ಲ ಇದ್ದದ್ದು ಹಿಮಾಲಯ ಪರ್ವತದ ಪರಿಸರದಲ್ಲಿ ಹಿಂದೆ ಈ ಸಂಸ್ಕೃತಿ ಬೆಳೆದದ್ದು ವೈದಿಕ ಸಂಸ್ಕೃತಿ. ಅದರಲ್ಲಿ ಸಿಂಧು ಸಂಸ್ಕೃತಿ ಅಂತ ಇದಕ್ಕೆ ಸಂಬಂಧದ್ದು ಸಿಂಧು ಕಣಿವೆಯ ಸಂಸ್ಕೃತಿ ಅಂತ. ಸಿಂಧು ಕಣಿವೆಯ ಸಂಸ್ಕೃತಿಯೇ ಪಕ್ಷಿಯಂದರ ಬಾಯಲ್ಲಿ ಹಿಂದೂ ಅಂತ ಇತ್ತು. ಸಿಂಧು ಸದಾ ಕಥಾಕೃತಗಳು ಅದರಿಂದ ಸಿಂಧು ಒಂದು ಹಿಂದೂ ಆಯಿತು. ಹಿಂದೂ ಅನ್ನೋದೇ ಹಿಂದೂಸ್ ಅದೇ ಹಿಂದೂಗಳು ಹಿಂದೂಸ್ ಅನ್ನೋದನ್ನ ಹೇಳಿ ಕೊಡಲಿಲ್ಲ ಬ್ರಿಟಿಷರಿಗೆ ಅವರಿಗೆ ಸೈಲೆಂಟ್ ಆಯಿತು. ಹಿಂದೂಸ್ ಆಯಿತು ಇಂಡಸ್ ಇಂಡಸ್ ಅದು ಹೆಚ್ಚು ಹೇಳಲಿಕ್ಕೆ ಬಾರದೆ ಅವರಿಗೆ ಸಾಮಾನ್ಯವಾಗಿ ಅವರಿಗೆ ಹೆಚ್ಚು ಸಂಸ್ಕರಿಸಿಲ್ಲ. ಅದು ನಮ್ಮ ಕನ್ನಡ ಹೆಚ್ಚು ಬರುತ್ತೆ ಹೆಚ್ಚು ವೈ ಹೆಚ್ಚಿಂದ ಹೇಳುವುದಿಲ್ಲ ಅವರು ಅದು ಸ್ವಲ್ಪ ಹೆಚ್ಚಾಯಿತು ಹಾಗೆ ಹೆಚ್ಚು ಅಸಹ್ಯ ಕನ್ನಡ ಮಾತ್ರ ಹೆಚ್ಚು ವೈಕಿ ಈ ಹೆಚ್ಚಿಂದ ಬರತಕ್ಕಂಥ ಶಬ್ದ ಅವರು ಸಾಮಾನ್ಯವಾಗಿ ಕೇಳುವುದಿಲ್ಲ. ಅವರು ಹಾಸ್ಪಿಟಲ್ ಅಂತ ಅನ್ನೋದಿಲ್ಲ ಪಾಶ್ಚಾತ್ಯ ಅವರು ಹಾಸ್ಪಿಟಲ್ ಅಂತಾರೆ. ಏರ್ ಹಾಸ್ಪಿಟಲ್ ಅಂತ ಇಲ್ಲಿ ಏರ್ ಹಾಸ್ಪಿಟಲ್ ಆಗ್ತದೆ ಇಟ್ಸ್ ಎನ್ ಹಾಸ್ಪಿಟಲ್ ಹಾಸ್ಪಿಟಾಲಿಟಿ. ಅದನ್ನ ಹಾ ಎಲ್ಲಿ ಬರುತ್ತೆ ಅಂದರೆ ಅದು ಮಧ್ಯದಲ್ಲಿ ಉಚ್ಚಾರ ಮಾಡುವ ಅದು ಸ್ವಲ್ಪ ಹಾ ಬರುತ್ತೆ ಅದರಿಂದ ಹೆಚ್ಚು ಏನು ಹೆಚ್ಚು ಬರುತ್ತೆ ಅಂದರೆ ಡಬ್ಲ್ಯೂ ಎಚ್ ವೈ ಬಂದಾಗ ಅದನ್ನು ವಾಯಿ ಅಂತ ಅಲ್ಲಿ ಹಾ ಬರ್ತದೆ
സിന്ധിയ പോലെ സിന്ധിയ സംസ്കൃതി സൈനിക സംസ്കൃതി ഓടി ಇಷ್ಟ ಹಣದವರೆಗಿದ ಮಾತು ಸಮುದ್ರ ಶಾಯಿ ಮತ್ತೆ
ಸಮುದ್ರ ಶ್ರೀದೇವರಲ್ಲಿ ಮಲಗಿದ ಮಹಾ ಶಿವಿಷ್ಟ. ಓಹೋ ನಾರಾಯಣ, ಆಹೋ ನಾರಾಯಣ ಮಿತ್ರರು, ನಾರಾಯಣ ನೀರು ನೀರಿನಲ್ಲಿ ಮಲಗಿದವ ಅವನು ಶಿವಿಷ್ಟ. ಅದೇ ಶಿಬಿಯಿಂದ ಕಿರಣ, ಯಾಕೆಂದ್ರೆ ಶಿ ಅಂದ್ರೆ ಶೀತವಾದದ್ದು ನೀರು. ಆ ನೀರನ್ನ ಬಿಸಿ ಒಳೆಯುವಂತದ್ದು ಯಾವುದು? ಹೀರುವಂಥದ್ದು ಸೂರ್ಯಕಿರಣಗಳು. ಅದರಿಂದ ಶಿಬಿಯಿಂದ ಸೂರ್ಯಕಿರಣಗಳು ಮತ್ತು ನೀರಲ್ಲಿ ಇರತಕ್ಕಂಥ ನೀರನ್ನ ಹೀರಿ ಮೋಡ ಮಾಡಿ ನಡ್ಕೊಡು. ಅಂತಹ ಸೂರ್ಯಕಿರಣಗಳಲ್ಲಿ ಸನ್ನಿಹಿತನಾದ ಭಗವಂತ, ಸೂರ್ಯಕಿರಣಗಳಲ್ಲಿ ಸನ್ನಿಹಿತನಾಗಿ ನೀರನ್ನ ಹೀರಿ ಆಮೇಲೆ ಪುನಃ ನೀರನ್ನು ಕೆಳಕ್ಕೆ ಬಿಟ್ಟು ನೀರಿನಲ್ಲಿ ಸನ್ನಿಹಿತರಾಗಿ ನಮ್ಮ ಮನಸ್ಸಿಗೆ ಉಪಯೋಗಿಕೆಯನ್ನು ಪರಿಹರಿಸತಕ್ಕಂಥ ಶಕ್ತಿ ಅದು ಶಿಬಿ ವಿಷಯ. ಹೀಗೆ ಶಿಬಿಯಿಂದಲೇ ನೀರು, ಶಿಬಿಯಿಂದಲೇ ಕಿರಣ, ಶಿಬಿಯಿಂದಲೇ ಆಮೇಲೆ ಇನ್ನೊಂದು ಶಿಬಿಯಲ್ಲೇ ವಿಷ್ಣಾಚಾರ ಮಾಡಿದೆವು. ಶಿಬಿಗಳಿಂದ ವಿಷ್ಣ, ಶಿಬಿ ಅಂದ್ರೆ ಕಿರಣಗಳಾಯಿತು, ಸೂರ್ಯಕಿರಣಗಳು ನೀರನ್ನು ನಿಲ್ಲುವ ಶಿಬಿ ಅಂದ್ರೆ ನೆಲದ ನೀರನ್ನು ನಿಲ್ಲುವ ಸೂರ್ಯಕಿರಣಗಳಿಂದ, ಶಿಬಿಗಳಿಂದ ಸೂರ್ಯಕಿರಣಗಳ ಮೂಲಕ ಎಲ್ಲ ಕಡೆ ತೊಂದಿರುವ ಅಂದ್ರೆ ಸೂರ್ಯಕಿರಣಗಳ ಬೆಳೆಗೆ ಅರ್ಪಿಸಿದ್ದು, ಸೂರ್ಯಕಿರಣಗಳ ಮೂಲಕ ಭಗವಂತನ ಬೆಳೆಗೆ ಅರ್ಪಿಸಿದ, ಶಿಬಿಗಳಿಂದ ಎಲ್ಲ ಕಡೆ ವಿಷ್ಣ, ಎಲ್ಲದರ ಒಳಗೂ ಸೂರ್ಯನ ಕಿರಣ ಪ್ರವೇಶ ಆಯಿತು. ಇವನು ಪ್ರವೇಶ ಶಿಬಿ ಅಂದ್ರೆ ಇನ್ನೊಂದರ್ಥ ಕಟ್ಟಿಗೆ. ಹಳೆಯ ಪ್ರಾಚೀನ ಸಂಸ್ಕೃತಿ ಇವತ್ತು ಏನನ್ನು ಪ್ರಯೋಗ ಮಾಡಬೇಕು? ಶಿಬಿರ್ಮಾಲಯ ಅಂತ ಪದವಿ ಕಡಿದಿರ್ಬಾರ್ದು. ಯಾವ ಕಟ್ಟಿದ ಶಿಬಿರ್ಮಾಲಯ ಅಂತ ಕಟ್ಟೆಯಲ್ಲಿ ಕಡಿದಿರ್ತಾರೆ. ಶಿಬಿದ ನೀರು ತರ್ಕ ಒಂದು, ಶಿಬಿದ ಕಿರಣ ತರ್ಕ ಒಂದು, ಶಿಬಿದ ಮಾಡು. ಈ ಶಬ್ದವೇ ಇವತ್ತು ಸಂಸ್ಕೃತದಲ್ಲಿ ಇಲ್ಲ, ಇದು ವೈದಿಕ ಸಂಸ್ಕೃತ. ಶಿಬಿದ್ರೆ ಕಟ್ಟಿಗೆ ಅಂತ, ಯಾಕೆಂದ್ರೆ ಕಟ್ಟಿಗೆ ಏನು ಮಾಡುತ್ತೆ ಅಂದರೆ ಅದಕ್ಕೆ ಬೆಂಕಿ ಶಕ್ತಿ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ನೀರಿನ ತೇಜವನ್ನ ಭಾಗ ಮಾಡಿ ಅದು ಒಣಗಿರುತ್ತದೆ. ಅದರಿಂದ ಶಿಬಿ ಅಂದ್ರೆ ಕಟ್ಟಿಗೆ ಅಗ್ನಿಯ ನಾವು ಯಜ್ಞದಲ್ಲಿ ಬಳಸತಕ್ಕಂಥ ಆಹುತಿಗಳಲ್ಲಿ ಅದೊಂದು ಸಮಿತಿ. ಸಮಿತಿ ಅಂದ್ರೆ ಕಟ್ಟಿಗೆ ಅಂತ ಅರ್ಥ. ನಾವು ಈಗ ಅಂದ್ರೆ ಕಟ್ಟಿಗೆ ಬೇರೆ, ಸಮಿತಿ ಬೇರೆ. ಸಮಿತಿ ಎಷ್ಟು ಬೇಕು ಕೊಡಿ ಎಷ್ಟು ಬೇಕು ಅಂತ ಕೇಳ್ತಿದೆ. ಕಟ್ಟಿಗೆ ಅಂದ್ರೆ ಸಂಸ್ಕೃತದ ಸಮಿತಿ, ಸಮಿತಿ ಅಂದ್ರೆ ಕನ್ನಡದ ಕಟ್ಟಿಗೆ. ಕಟ್ಟಿಗೆ ಅಂದ್ರೆ ಸಮಿತಿ ಅಂತ ಒಂದೇ ನಮಗೆ ಗೊತ್ತಿಲ್ಲ. ಅದು ಕಟ್ಟಿಗೆ ಬೇರೆ ಬೇರೆ ಸಮಿತಿ ಬೇರೆ ಸಮಿತಿ. ಅದು ಸುಮ್ಮನೆ ಅವ್ರು ಇಷ್ಟಿದ್ದು ಅದು ಮುಖ್ಯ. ಅದು ಬೆಂಕಿಗೆ ಉಳಿಬೇಕು ಹಸಿ ಎಂದು ನಡೆದಿದ್ದ ಸಮಿತಿ ಅದು ಶಾಸ್ತ್ರಕ್ಕೆ. ಅದೇ ರೀತಿ ಕಟ್ಟಿಗೆ ಅಲ್ಲ, ಕಟ್ಟಿಗೆ ಸಮಿತಿ ಅಂದ್ರೆ ಕಟ್ಟಿಗೆ ಸಂಸ್ಕೃತದಲ್ಲಿ ಸಮಿತಿ ಅಂದ್ರೆ ಕಟ್ಟಿಗೆ. ಅದು ಅಗ್ನಿ ಪ್ರಜ್ವಲನಕ್ಕೆ ಸಮಿತಿಯನ್ನ ಹಾಕು. ಆ ಸಮಿತಿಯನ್ನ ಕುಪ್ಪದಲ್ಲಿ ಅತಿ ಹಾಕಿದರೆ ಸಮರ್ಥನಾಗುತ್ತೆ. ಈಗ ಏನು ಗೊತ್ತೊಟ್ಟು ಯಾವುದು ಹಸಿ ಬರುತ್ತೋ ಅದೃಷ್ಟು ತಂದಕ್ಕೂ ಸಮಿತಿ ತರುವುದು ಅದು ಸುಮ್ಮನೆ ಹಾಕೋದು ಮನೆ ಬರ್ತಾ ಇರುತ್ತೆ. ಅದನ್ನು ಕಟ್ಟಿಗೆ ಹಾಕಿ ಕಾರ್ಯಕ್ಷಿ ಇದರ ಸಮಿತಿಯೇ ಅಗ್ನಿಗೆ ಕಟ್ಟಿಗೆ. ಅದೇ ಶಿಬಿ ಕಟ್ಟಿಗೆಯಲ್ಲಿ ಇದ್ದು ಆ ಅದರಲ್ಲಿ ಅಗ್ನಿಯಾಗಿ ಪ್ರಚೋದಿಸಿ ನಮ್ಮ ಬುದ್ಧಿಯನ್ನು ಸ್ವೀಕರಿಸುವ ಶಿಬಿ ವಿಷ್ಣು. ಈಗ ನೋಡಿ ಎಷ್ಟು ವಿಧವಾಗಿ ಹೇಳ್ತಾರೆ. ಭಗವಂತ ಪ್ರಾಣಿಗಳಲ್ಲಿದ್ದಾನೆ, ಭಗವಂತ ಅಗ್ನಿಯಲ್ಲಿದ್ದಾನೆ, ಭಗವಂತ ಯಾವಂತ ಆಪಿತ್ರಗಳಾಗಿರ್ತಕ್ಕಂಥ ಹಾಲು ಮುಸುಗಳಲ್ಲಿದ್ದಾನೆ, ಭಗವಂತ ಕಟ್ಟಿಗೆಯಲ್ಲಿರುವವನೇ. ಅದೇ ಬ್ರಹ್ಮಾರ್ಪಣ ಬ್ರಹ್ಮಿ ಬ್ರಹ್ಮಾಗ್ನವು ಬ್ರಹ್ಮೇವನೇ ನಗನು ಅಂತ ಇದೆಲ್ಲವನ್ನು ಸ್ವೀಕರಿಸಿದಕ್ಕೆ ಫಲ ಕೊಡ್ತಕ್ಕ ಭಗವಂತ. ಇದೆಷ್ಟು ಎಲ್ಲ ಕಡೆಯೂ ಭಗವಂತ ಇದ್ದು ಈ ಕಡೆ ನಡೀತಾ ಇದೆ. ಅದನ್ನ ಅವನು ಶಿಬಿಕೃಷ್ಣ ಇದು ಯಾಜ್ಞಿಕ ಅನುಸಂಧಾನ ಪಶುಗಳಲ್ಲಿ ಹಿಡಿದು ಪ್ರತಿಯೊಂದು ಅದೇ ಭಗವಂತ ಸೂರ್ಯಕಿರಣಗಳಲ್ಲಿದ್ದಾನೆ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ನಾವು ಅಗ್ನಿಯಲ್ಲಿ ಯಾಕೆ ಹೋಮ ಮಾಡಬೇಕು ಅಂದ್ರೆ ಅವನು ಶಿಬಿಕೃಷ್ಣ ಅಗ್ನಿ ಸಮ್ಯಕ ಆದಿತ್ಯ ಉಪನಿಷ್ಠದಿ ಅಗ್ನಿಯಲ್ಲಿ ನಾನು ಹೇಳಿದೆ ಅಂದರೆ ಸೆವೆನ್ ಫ್ಲೇಮ್ಸ್ ಅಂದರೆ ಆ ಏಳು ಫ್ಲೇಮ್ಸ್ ಏಳು ಬಣ್ಣಗಳಿವೆ. ಏಳು ಬಣ್ಣಗಳು ಯಾವುದು ಅಂದ್ರೆ ಆಕಾಶದಲ್ಲಿ ಸೂರ್ಯಕಿರಣಗಳಲ್ಲಿ ಯಾವ ಮನೆ ವಯಲೆಟ್ಟು ಇಂಡಿಗೋ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ರೆಡ್ ಇವೇ ಗಳು ಈ ಏಳು ಬಣ್ಣಗಳೇ ಅಗ್ನಿಯಲ್ಲಿ ನೀವು ಸೂಕ್ಷ್ಮ ಮಾಡಿ ಚೆನ್ನಾಗಿ ಕಡೆ ಇವಾಗ
ಅಂತಾರೆ. ಅದರಿಂದ ಈ ಏಳು ಬಗೆಯ ಕಿರಣಗಳು ಜ್ವಾಲೆಯಲ್ಲಿ ಇದ್ದಾಗ ಆಹುತಿ ಮಾಡು. ನಾನು ಏನಾಗುತ್ತೆ, ಆ ಆಹುತಿಯನ್ನ ಸತಿಗೆಯಲ್ಲಿ ಕೊಟ್ಟಾಗ ಆ ಏಳು ಕಿರಣಗಳಲ್ಲಿ ಇರತಕ್ಕಂತಹ ಏಳು ವರ್ಣಗಳಿದೆಯಲ್ಲ, ಆ ವರ್ಣಗಳಲ್ಲಿ ಎನರ್ಜಿಗಳು, ಆ ಸೂರ್ಯ ಕಿರಣಗಳಲ್ಲಿ ಇರತಕ್ಕಂಥ ಎನರ್ಜಿ ಇದೆ ಸಂಕ್ರಾಂತ. ಅದಕ್ಕೋಸ್ಕರವೇ ಸೂರ್ಯೋದಯ ಆಗುವ ಮುಂಚೆ ಯಾವುದೇ ಸಾತ್ವಿಕ ಯಜ್ಞವನ್ನು ಮಾಡಬೇಕು. ಸೂರ್ಯೋದಯದ ಸೂರ್ಯನ ಕಿರಣಗಳು ಈ ಕಿರಣಗಳಲ್ಲಿ ಅಗ್ನಿಯ ಕಿರಣಗಳಲ್ಲಿ ಇರತಕ್ಕಂತಹ ಎನರ್ಜಿಯನ್ನು ಸೂರ್ಯನ ಕಿರಣಗಳು ಹೀರಿಕೊಳ್ಳಬೇಕು. ಆದೇಶ ವಿಷ್ಣ ಇದ್ದಾರೆ, ಅಗ್ನಿ ಗೊತ್ತಿದ್ದಾರೆ, ಕೋಪ ಹಿರಿಯ ಆಕಾಶದ